ನಮಸ್ಕಾರ ವೀಕ್ಷಕರೇ, ಇದು ಸವಿರುಚಿಯ ಸೊಬಗು। ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಒಂದು ಸಾಂಬಾರ್ ರೆಸಿಪಿನ ತಗೊಂಡು ಬಂದಿವು। ಅದೇನಪ್ಪ ಅಂದ್ರೆ ನುಗ್ಗಿಕಾಯಿ ಸಾಂಬಾರ್ ಮಾಡಕತ್ತೀವಿ। ಈ ನುಗ್ಗಿಕಾಯಿ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ನಾವು ಹೇಳಿಕೊಡ್ತೀವಿ। ಅದಕ್ಕಿಂತ ಮೊದಲ ನೀವು ಯಾರಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬಾಜು ಬರೋ ಗಂಟೆ ಮ್ಯಾಗ ಒತ್ತಿರಿ। ಈಗ ಏನೇನು ಬೇಕು ನೋಡೋಣ ಬರ್ರಿ। ಅರ್ಧ ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿವು। ಇಲ್ಲಿ ಒಂದು 5 ನುಗ್ಗಿಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿವು। ಸ್ವಲ್ಪ ಕೊತ್ತಂಬರಿ, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಒಂದು ಟೊಮೆಟೊ। ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟ ಅರಿಶಿನ ಪುಡಿ ತಗೊಂಡಿವ್ರಿ, ಅರ್ಧ ಟೀ ಸ್ಪೂನ್ ಅಷ್ಟ ಸಾಸಿವೆ ತಗೊಂಡಿವ್ರಿ ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟ ಜೀರಿಗೆ ತಗೊಂಡಿವ್ರಿ। ಇಲ್ಲಿ ನಿಮ್ಮ ಅನುಗುಣವಾಗಿ ಕೆಂಪು ಖಾರದ ಪೌಡರ್ ತಗೋರಿ ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ತಗೊಂಡಿವು। ಇಲ್ಲಿ 1 ಟೀ ಸ್ಪೂನ್ ಸಾಂಬಾರ್ ಪೌಡ್ರ್ ತೊಗೊಂಡಿರಿ, ಮನೆಯಾಗ ಮಾಡಿದ್ರಿ। ಈಗ ಬ್ಯಾಳಿನ ತೊಳೆದು ಇಟ್ಕೊಂಡೇವು ನೋಡಿರಿ, ಸ್ವಚ್ಛ ಹಂಗೆ ತೊಳೆದು ಇಟ್ಕೋಬೇಕು ರೀ। ಅದಕ್ಕೆ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀವಿ ರೀ ಮತ್ತು ಅರ್ಧ ಟೀ ಸ್ಪೂನ್ ಏನು ಅರಿಶಿನ ಪುಡಿ ತೊಗೊಂಡಿದ್ದೀರಲ್ಲ ಅದನ್ನ ಹಾಕ್ಕೊಳಕತ್ತೀವಿ। ಈಗ ಅದಕ್ಕೆ ಬಿಸಿನೀರು ಹಾಕ್ಕೊಂಡಿವಿ ರೀ। ಬಿಸಿನೀರು ಹಾಕೋದ್ರಿಂದ ಜಲ್ದಿ ಕುದಿತು ನಾವು ಬ್ಯಾಳೆ ಅನ್ನೋ ಸಂಬಂಧ ಬಿಸಿನೀರು ಹಾಕ್ಕೊಂಡಿವಿ ರೀ। ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ, ಜಲ್ದಿ ಕುದಿತಾವೆ ಬ್ಯಾಳೆ। ಅದನ್ನು ಈಗ ಕುದಿಯಾಕೆ ಬಿಟ್ಟಿವ್ರಿ, 3 ಸಿಟಿ ಆದರೆ ಸಾಕ್ರದ। ಈ ಕಡೆ ಒಂದು ಪಾತ್ರೆ ಒಳಗೆ ನುಗ್ಗಿಕಾಯಿನ ಕುದಿಯಾಕೆ ಹಾಕಿವು, ನೀರು ಕಾಯಕ್ಕಿಟ್ಟ ನೀರುಕಾಯಿನ ನುಗ್ಗಿಕಾಯಿ ಹಾಕಿ ಕುದಿಸ್ಬೇಕ್ರಿ ಅವನ್ನ। ಇಲ್ಲಿ ಬ್ಯಾಳೆ ಕುದ್ದಾವ್ ನೋಡ್ರಿ, ಹಿಂಗೆ ಚೆಂದಾಗಿ ಬ್ಯಾಳೆ ಕುದ್ದಾವ್ರಿ, 3 ಸಿಟಿಯಾಗಿ ಕುದ್ದಾವ್ರಿ। ಟೊಮೆಟೊನು ಕುದ್ದೈತ್ರಿ, ಅದ್ರ ಜೊತೆ ನೋಡ್ರಿ ಎರಡು ಚೆಂದ ಕುದ್ದೈತಿ। ಈಗ ಅದಕ್ಕೆ ನುಗ್ಗಿಕಾಯಿ ಕುದಿಯಾಕೆ ಇಟ್ಕೊಂಡಿದ್ರಲ್ಲ ಅವ ನುಗ್ಗಿಕಾಯಿ ಕುದ್ದಾವು, ಕುದ್ದಾದ್ಮೇಲೆ ಇದಕ್ಕೆ ಹಾಕ್ಕೋಬೇಕ್ರಿ, ಅವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಈ ಥರ। ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಿಟ್ಟಿವು, ಅದಕ್ಕೆ ಸಾಸಿವೆ ಹಾಕ್ಕೊಂಡಿವ್ರಿ, ಸಾಸಿವೆ ಚೆನ್ನಾಗಿ ಸಿಡಿಬೇಕ್ರಿ। ಈಗ ಜೀರಿಗೆ ಹಾಕ್ಕೊಳಕತ್ತೀವ್ರಿ, ಜೀರಿಗೆನೂ ಚೆನ್ನಾಗಿ ಸಿಡಿಲ್ರಿ। ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿವ್ರಿ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿವ್ರಿ, ಜಜ್ಜಿ ಹಾಕೋರಿ ಮತ್ತು ಉದ್ದಂಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಉಳ್ಳಾಗಡ್ಡಿ ಹಾಕ್ಕೊಂಡೆವು ಮತ್ತು ಸಣ್ಣಂಗಿ ಹೆಚ್ಚಿ ಕರಿಬೇವು ಹಾಕ್ಕೊಂಡೆವು ರೀ, ಕರಿಬೇವು। ಇದನ್ನು ಎಲ್ಲನೂ ಚೆಂದಂಗೆ ಫ್ರೈ ಮಾಡ್ಕೋರಿ ಎಣ್ಣೆಯಾಗ। ನೀವು ಇಲ್ಲಿ ಕರಿಬೇವು ಯಾಕೆ ಹೆಚ್ಚಿ ಹಾಕ್ಕೊಂಡಿರಿ ಅಂತ ಕೇಳ್ಬೋದು ರೀ। ಸಣ್ಣ ಹುಡುಗರು ಕರಿಬೇವು ತಿನ್ನಂಗಿಲ್ಲ, ತೆಗ್ದಿಡ್ತಾರೋ ಹಿಂಗೆ ಹೆಚ್ಚಿ ಹಾಕಿರ ಸುಮ್ಮ ತಿಂತಾರ್ರಿ। ಇಲ್ಲಿ ಸಾಂಬಾರು ಪೌಡ್ರ್ ಹಾಕ್ಕೊಂಡಿವ್ರಿ, ಹಿಂಗೆ ಕೆಂಪು ಖಾರದ ಪೌಡ್ರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ। ಇವಾಗ ಅದಕ್ಕೆ ಬೇಳೆ ಮತ್ತು ನುಗ್ಗಿಕಾಯಿ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳಕತ್ತೀವ್ರಿ। ಇದಕ್ಕೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ, ಮಸಾಲೆ ಎಲ್ಲ ಕಡೆ ಹತ್ಕೋಬೇಕು ಅನ್ನೋತನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ। ಈ ಸಾಂಬಾರ್ಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ನುಗ್ಗಿಕಾಯಿ ಕಾರ್ಬೇಳೆ ಅಂತಲೂ ಕರೀತಾರ್ರಿ, ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೆ ರೀ। ಈ ಸಾಂಬಾರು ರೆಸಿಪಿನ ನೀವು ಒಂದ್ಸತಿ ಮನೆಯಾಗ ಟ್ರೈ ಮಾಡಿರಿ, ಹೆಂಗೆ ಬಂದಿದ್ದಂತ ನಮಗೆ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ। ನೀವು ಮಾಡಿ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡ್ರೆ ನಮ್ಗೆ ಭಾಳ ಖುಷಿ ಆಕೈತಿ। ನೀವೆಲ್ಲರೂ ಭಾಳ ಚಲೋ ಚಲೋ ಕಮೆಂಟ್ ಮಾಡ್ತೀರಿ, ಹಿಂಗೆ ಚಲೋ ಚಲೋ ಕಮೆಂಟ್ ಮಾಡ್ಕೋತಾ ಇರ್ರಿ, ಭಾಳ ಖುಷಿ ಆಕತ್ರಿ ನಮಗೆ। ಈಗ ಸಾಂಬಾರು ಚೆನ್ನಾಗಿ ಕುದಿಯಾಕತ್ತೈತಿ ನೋಡಿರಿ, ಹಿಂಗೆ ಚೆನ್ನಾಗಿ ಕುದಿಬೇಕ್ರಿ ಸಾರು, ಅಂದ್ರೆ ಚಲೋ ಟೇಸ್ಟ್ ಆಕೈತಿ ನೋಡಿರಿ ಯಾವ ರೀತಿ ಕುದಿಯಾತೈತೆ ಅಂತ ಇಲ್ಲಿ ನಾವು ನಿಮಗೆ ತೋರ್ಸಾತೀವಿ। ಈಗ ಸಾಂಬಾರು ರೆಡಿ ಆಗೈತೆ ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ನುಗ್ಗೆಕಾಯಿ ಸಾಂಬಾರು। ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಪ್ಲೀಸ್ ಕಾಮೆಂಟ್ ಮಾಡಿರಿ। ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ। ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ, ನಾವಿಲ್ಲಿ ಇದಕ್ಕೆ ಹಣ್ಣು ಜೊತೆ ಸರ್ವ್ ಮಾಡಿವ್ರಿ, ನೀವು ನೋಡ್ಬೋದ್ರಿ ಎಷ್ಟು ಚೆಂದ ಕಾಣಿಸತೈತೆ ಅಂತ। ಈ ರೆಸಿಪಿನ ನೀವು ಒಂದ್ಸತಿ ಮನ್ಯಾಗ ಟ್ರೈ ಮಾಡಿರಿ, ಮನೆ ಮಂದೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ, ಎಲ್ಲರೂ ಕೂತು ತಿಂದ್ರೆ ಅದ್ರ ಮಜಾನ ಬೇರೆ ಇರ್ತೈತೆ ರೀ। ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ। ನೆನಪಿರಲಿ, ಇದು ಸವಿರುಚಿಯ ಸೊಬಗು। ಥ್ಯಾಂಕ್ಸ್ ಫಾರ್ ವಾಚಿಂಗ್.